ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಅಮ್ಮ ಅಮೆರಿಕಾಯಿಂದ ಬೆಂಗಳೂರಿಗೆ ವಾಪಸ್ ಹೊರಡೋ ಸಮಯ. ಸೊ ನಾವೆಲ್ಲರೂ ಈಗ ಅಮ್ಮನ ಡ್ರಾಪ್ ಮಾಡೋಕ್ಕೋಸ್ಕರ ಏರ್ಪೋರ್ಟ್ ಕಡೆಗೆ ಹೊರಟಿದ್ದೀವಿ. ನಮ್ಮನೆಯಿಂದ ಏರ್ಪೋರ್ಟ್ಗೆ ಆಲ್ಮೋಸ್ಟ್ 45 minutes, 1 hour ಆಗುತ್ತೆ ಟ್ರಾಫಿಕ್ ಇದ್ದಾಗ. ಸೊ ನಾವು ಬೇಗನೆ ಮನೆ ಬಿಡ್ತೀವಿ ಒಂದು 3 hours, ಯಾಕಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ ಆಗಿರೋದ್ರಿಂದ ಬ್ಯಾಗ್ಸ್ ಎಲ್ಲ ಚೆಕ್ ಇನ್ ಮಾಡಿ ಅಮ್ಮ ಗೇಟ್ ಹತ್ರ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಹಾಗಾಗಿ ಯಾವಾಗಲೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಇದ್ದಾಗ 3 hours ಮುಂಚೆ ಮನೆ ಬಿಡೋದು ತುಂಬ ಒಳ್ಳೆಯದು. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ಸ್ಯಾನ್ ಫ್ರಾನ್ಸಿಸ್ಕೋ ಏರ್ಪೋರ್ಟ್ಗೆ ಬಂದ್ವಿ. ಅಮ್ಮನ ಜೊತೆ ಏರ್ಪೋರ್ಟಿಗೆ ಬಂದಾಗ, ಅದರಲ್ಲೂ ಅಮ್ಮ ವಾಪಸ್ ಬೆಂಗಳೂರಿಗೆ ಹೊರಡುವಾಗ, ಖಂಡಿತ ಮನಸ್ಸಿಗೆ ನನಗೆ ಬೇಜಾರಾಗ್ತಾ ಇರತ್ತೆ. ಬಟ್ ಅಮ್ಮ ಹೆಂಗೆ ಅಂದರೆ, ಅಮ್ಮಂಗೂ ಬೇಜಾರಾಗ್ತಾ ಇರತ್ತೆ, ಆದರೆ ಬೇಜಾರು ತೋರಿಸ್ಕೊಂಡ್ರೆ ನನಗಿನ್ನೂ ಬೇಜಾರಾಗತ್ತೆ ಅಂತ ಅಮ್ಮ ಬೇಜಾರನ್ನ ತೋರಿಸ್ಕೊಳ್ಳಲ್ಲ. ತುಂಬ ಪಾಸಿಟಿವ್ ಪರ್ಸನ್ ಅಮ್ಮ. ದೊಡ್ಡವರಾದರೆ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಬಹುದು, ಬಟ್ ಮಕ್ಕಳಿಗೆ ಒಂಥರ ಅವ್ರಿಗೆ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ, ಹೇಳ್ಕೊಳ್ಳೋಕ್ಕೂ ಗೊತ್ತಾಗದೆ ಇರೋ ಥರ ಪರಿಸ್ಥಿತಿ. ತುಂಬ ಬೇಜಾರಾಗ್ತಿತ್ತು ಅವಳಿಗೆ ಅಜ್ಜಿಗೆ ಬಾಯಿ ಹೇಳೋದಕ್ಕೆ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun. As she puts her hand in mine, we wanna chase the night. ಎಲ್ಲರ ಜೀವನದಲ್ಲೂ ಅಮ್ಮ ಅಂದರೆ ತುಂಬಾ ಸ್ಪೆಷಲ್. ಹಾಗೆ ನನಗೂ ಅಷ್ಟೇ. ನನ್ನ ಅಮ್ಮ ಅಂದರೆ ಶೀ ಈಸ್ ಎವ್ರಿಥಿಂಗ್ ಟು ಮೀ ಅಂತಲೇ ಹೇಳಬಹುದು. ಎಸ್ಪೆಷಲಿ ನನ್ನ ಮಗಳು ಹುಟ್ಟಿದ ಮೇಲೆ ಅಮ್ಮ ಅನ್ನೋ ಪದದ ಅರ್ಥ ನನಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ. ನನ್ನ ಮಗಳಿಗೆ ಫುಲ್ ಅಳು ಬಂದುಬಿಟ್ಟಿತ್ತು, ಅವರಪ್ಪ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿದ್ರು. ಸೊ ಇಬ್ಬರಿಗೂ ಸ್ವಲ್ಪ ದುಃಖ ಆಗಿತ್ತು, ಬಟ್ ಆದರೂ ಏರ್ಪೋರ್ಟಿಂದ ಹೊರಡಲೇಬೇಕು. ನನ್ನ ಮಗಳಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ನಾಳೆ ಅಂತ ಹೇಳಿ ಸ್ವಲ್ಪ ಮಸ್ಕ ಮಾಡಿ ಏರ್ಪೋರ್ಟಿಂದ ಹೊರಟ್ವಿ. ನೆಕ್ಸ್ಟ್ ಡೇ ಅವಳಿಗೆ ಪ್ರಾಮಿಸ್ ಮಾಡಿದ ರೀತಿ ಐಸ್ ಕ್ರೀಮ್ ಕೊಡ್ಸೋಣ ಅಂತ ನಾವಿಲ್ಲಿ ಅವಳನ್ನ ಹೋಟೆಲಿಗೆ ಕರ್ಕೊಂಡು ಬಂದ್ವಿ. ಮನೇಲಿ ಅಜ್ಜಿನ ಬೇರೆ ಮಿಸ್ ಮಾಡ್ಕೊತಾ ಇದ್ಲಲ್ವ, ಹಾಗಾಗಿ ನನಗೂ ಬೇಜಾರಾಗ್ತಾಯಿತ್ತು. ಹಾಗಾಗಿ ನನ್ನ ಹಸ್ಬೆಂಡು ಹೊರಗೆ ಹೋಗೋಣ ಅಂತ ನಮ್ಮನ್ನ ಇಬ್ಬರೂ ಹೊರಗಡೆ ಕರ್ಕೊಂಡು ಬಂದರು. ಹಾಗೆ ರೆಸ್ಟೋರೆಂಟಿಂದ ವಾಪಸ್ ಹೋಗ್ತಾ ಮನೆಗೆ ಒಂದಷ್ಟು ಫ್ರೂಟ್ಸ್ ಬೇಕಾಗಿತ್ತು ಅಂತ ಸೇಫ್ವೇಗೆ ಬಂದು ಒಂದಷ್ಟು ಫ್ರೆಶ್ ಫ್ರೂಟ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಸೇಫ್ವೇಯಲ್ಲಿ ಫ್ರೂಟ್ಸ್ ತುಂಬಾ ಫ್ರೆಶ್ ಆಗಿರುತ್ತೆ ಯಾವಾಗಲೂ. ಸೊ ಹಾಗಾಗಿ ನಾವು ಸೇಫ್ವೇಯಲ್ಲೇ ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ತೊಗೊಳ್ಳೋದು. ಕಾಸ್ಕೋಗೆ ಹೋದಾಗ ನಾವು ಫ್ರೂಟ್ಸ್ನ ಅವಾಯ್ಡ್ ಮಾಡ್ತೀವಿ, ಯಾಕಂದರೆ ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಜೊತೆಗೆ ನನ್ನ ಮಗಳಿಗೆ ಸ್ಕೂಲಿಗೆ ಸ್ನ್ಯಾಕ್ ಟೈಮಿಗೆ ಹಾಕೋಕ್ಕೆ ಸ್ನ್ಯಾಕ್ಸ್ ಬೇಕಿತ್ತು, ಹಾಗಾಗಿ ಅದನ್ನು ತೊಗೊಂಡು ಬಂದ್ವಿ. ಇಲ್ಲಿ ಅವಳು ಅವಳ ಹೊಸ ಸ್ನ್ಯಾಕ್ ಬಾಕ್ಸ್ ತೊಗೊಂಡ್ಲು, ಅದನ್ನು ತೋರಿಸ್ತಾ ಇದ್ದಾಳೆ. ಮಕ್ಕಳಿಗೆ ನಾವು ಸ್ಕೂಲಿಗೆ ಸ್ನ್ಯಾಕ್ ಬಾಕ್ಸ್ ಕೊಟ್ಟು ಕಳಿಸುವಾಗ ಅದ್ರ ಮೇಲೆ ಲೇಬಲ್ ಮಾಡಬೇಕು, ಅಂದರೆ ಇದು AM ಸ್ನ್ಯಾಕ, PM ಸ್ನ್ಯಾಕ. ಹಾಗೆ ಅವರ ನೇಮ್ನ ಕೂಡ ನಾವು ಆ ಬಾಕ್ಸ್ ಮೇಲೆ ಅಂಟಿಸ್ಬೇಕು. ಹಾಗಾಗಿ ಬಾಕ್ಸ್ಗಳನ್ನ ಚೇಂಜ್ ಮಾಡಿದಾಗ ಕೂಡ ನಾನು ಪ್ರತಿ ಸಲ ಸ್ಟಿಕ್ಕರ್ನ ಚೇಂಜ್ ಮಾಡಬೇಕಲ್ವಾ, ಸೊ ಹೊಸದಾಗಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀನಿ ಈ ಹೊಸ ಬಾಕ್ಸ್ಗಳಿಗೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಬ್ರು ರಿಕ್ವೆಸ್ಟ್ ಮಾಡಿದಂತಹ ಹಾಡನ್ನು ಕೂಡ ಹಾಡ್ತಾ ಇದ್ದೀನಿ, ಕೇಳ್ಕೊಂಡು ಬನ್ನಿ. ಅಕ್ಕ ಪಕ್ಕ ಹಕ್ಕಿಗಳೇ, ನಿನ್ನ ಅಕ್ಕ ತಂಗಿ ಅಂದುಕೊಳ್ಳಿ, ಸಾತಿಯ ಹಾಗಿದೆ ಕಣ್ಣೀರು, ನಾಳೆ ಮುತ್ತಾಗಿ ಬರುತ್ತಾವೆ ಸುಮ್ಮನೀರು, ನಿನ್ನಯ ಗ್ರಹಣ
ದೇವರು ಜೊತೆಯಲ್ಲಿರುತ್ತಾನೆ, ನಾಳೆ ಸುಖವ ಕೊಡುತ್ತಾನ, ದೇವರು ಜೊತೆಯಲ್ಲಿರುತ್ತಾನ. ಸುವಿ 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 ಸುವಿ, ನೀನೇ ನಮ್ಮ ಸೀತೆ ನಮ್ಮ. ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ಶಾಪಿಂಗಿಗೆ ಬಂದ್ವಿ. ಸೊ ಅದನ್ನು ನಾನು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋ 2-3 ದಿನದ ವಿಡಿಯೋಸ್ನ ಕಂಬೈನ್ ಮಾಡಿ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕೆ ಹಂಗಾಯಿತು ಅಂದರೆ, ಒಂದು ವಾರದಲ್ಲಿ ನನ್ನ ಹಸ್ಬೆಂಡ್ ಈ ಸಲ 2 ಏರ್ಪೋರ್ಟಿಗೆ ಹೋಗಿದ್ದಾರೆ. ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು, ನೀವು ನೋಡಿದ್ದೀರಾ ಆಲ್ರೆಡಿ, ನನ್ನ ಅಮ್ಮನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದು. ಹಾಗೆ ನಾಳೆ ಮತ್ತೆ ನನ್ನ ಹಸ್ಬೆಂಡ್ ಏರ್ಪೋರ್ಟಿಗೆ ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ, ಇಂಡಿಯಾಯಿಂದ ನಮ್ಮ ಅತ್ತೆ ಮಾವ ಬರ್ತಾ ಇದ್ದಾರೆ ಮನೆಗೆ. ಹಾಗಾಗಿನೇ ಸ್ವಲ್ಪ ಹೆಚ್ಚಿಗೆ ಶಾಪಿಂಗ್ ಮಾಡಿದ್ವಿ ಈ ವಾರ. ಹಾಗೆಯೇ ಅಮ್ಮ ಇಂಡಿಯಾಯಿಂದ ಬರ್ತಾ ಒಂದು ಸ್ಟೀಲ್ದು ಸ್ಪೈಸಸ್ ಬಾಕ್ಸ್ ತೊಗೊಂಡು ಬಂದಿದ್ದರು. ಅಂದರೆ ಎಲ್ಲ ಒಟ್ಟಿಗೆ ಹಾಕಿ ಇಟ್ಕೊಳ್ಳೋ ಅಂಥದ್ದು. ನಾನೇನು ಮಾಡ್ಕೊಂಡಿದ್ದೆ ಇಲ್ಲಿ ಮುಂಚೆ ಅಂದರೆ, ಸಪ್ರೇಟ್ ಇಟ್ಕೊಂಡಿದ್ದೆ ಸ್ಪೈಸಸ್ನ ಬೇರೆ ಬೇರೆ ಬಾಕ್ಸಸ್ಸಲ್ಲಿ. ಸೊ ಇವಾಗ ಎಲ್ಲದನ್ನು ಒಂದೇ ಬಾಕ್ಸ್ಗೆ ಹಾಕಿ ಅರೇಂಜ್ ಮಾಡಿ ಇಟ್ಕೊತಾ ಇದ್ದೀವಿ. ಏನು ಕ್ಲೋಸ್ ಮಾಡಿದ್ನ? ಹಾಗೆ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಈ ಥರ ಕಂಪಾರ್ಟ್ಮೆಂಟ್ ಇರುವಂತಹ ಸ್ಪೈಸಸ್ ಬಾಕ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಎಲ್ಲ ಸಾಂಬಾರ್, ರಸಂ, ಜೀರಾ ಪೌಡರ್, ಜಾಗರಿ ಪೌಡರ್ನ ಈ ಥರ ಒಟ್ಟಿಗೆ ಹಾಕಿ ಇಟ್ಕೊಂಡೆ. ಕ್ವಿಕ್ಕಾಗಿ ಅಡುಗೆ ಮಾಡಬೇಕು ಅಂದಾಗ ಈ ಥರ ಬಾಕ್ಸಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದು ನೆಕ್ಸ್ಟ್ ಡೇ ಅಂದರೆ ನಮ್ಮ ಅತ್ತೆ ಮಾವ ಮನೆಗೆ ಬಂದಿದ್ದ ದಿನದ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ ನಮ್ಮ ಅತ್ತೆ ಮಾವನ ಕರ್ಕೊಂಬರಕ್ಕೆ ಏರ್ಪೋರ್ಟಿಗೆ ಹೋಗಿದ್ದಾರೆ. ಅಷ್ಟರಲ್ಲಿ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಯಾರು ಬರ್ತಾ ಇದ್ದಾರಮ್ಮ ಇವತ್ತು? ಅಜ್ಜಿ ತಾತ. ಆಮೇಲೆ ಲಂಚಿಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀಯ ಅಜ್ಜಿ ತಾತಗೆ ಹೇಳ್ಬೇಕು. ಹಾಂ ಹಾಂ, ಹೂರ್ಣ. ಹಾಂ, ಹೂರ್ಣದಿಂದ ಏನು ಸ್ವೀಟ್ ಮಾಡ್ತಾರೆ? ಒಬ್ಬಟ್ಟು. ಒಬ್ಬಟ್ಟು. ಹ್ಞೂ. ಸೊ ಆರ್ ಯು ಎಕ್ಸೈಟೆಡ್? ಆಮೇಲೆ ಅಜ್ಜಿ ತಾತ ಬಂದ್ಮೇಲೆ ಏನು ಹೇಳ್ತೀಯ ಅವ್ರಿಗೆ? ವೆಲ್ಕಮ್ ಹೋಮ್ ಅಜ್ಜಿ ತಾತ. ಓ, ಹಂಗೆ ಹೇಳ್ತೀಯಾ? ಓಕೆ. ಸೊ ನಾನಿವಾಗ ಹೋಳಿಗೆ ಹಿಟ್ಟನ್ನು ಬೆಳಗ್ಗೆನೆ ಕಲಸಿಟ್ಕೊಂಡಿದ್ದೆ. ಹೂರ್ಣನು ರೆಡಿ ಇದೆ. ಆ್ಯಕ್ಚುಲಿ ಒಂದು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸಿದ್ದೆ, ಅವರು ಬರ್ತಾ ಕಾರಲ್ಲಿ ತಿನ್ಕೊಂಡು ಬರಲಿ ಅಂತ. 2 ಹೋಳಿಗೆ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿದ್ದೆ. ಇಂಡಿಯಾಯಿಂದ ಅತ್ತೆ ಮಾವ ಬಂದಾಯಿತು. ಅವ್ರ ಜೊತೆಗೆ ತಿಂಡಿಗಳು ಬಂದಿವೆ, ನೀವು ನೋಡ್ತಿರ್ಬಹುದು. ಉಪ್ಪಿನಕಾಯಿ, ಹಾಗೆ ಬನಾನಾ ಚಿಪ್ಸ್, ಮತ್ತು ಹಲ್ವಾ, ಜೊತೆಗೆ ಕಾಫಿ ಪೌಡರ್. ಅವರಿಗೆ ಕಾಫಿ ಪ್ರತಿದಿನ ಇರಲೇಬೇಕು, ಹಾಗಾಗಿ ಕಾಫಿ ಪೌಡರ್ ತಂದಿರ್ತಾರೆ ಪ್ರತಿ ಸಲ ಅವ್ರು ಇಂಡಿಯಾಯಿಂದ ಯು ಎಸ್ ಎಗೆ ಬರುವಾಗ. ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ಸಿಗತ್ತೆ, ಬಟ್ ಆದರೂ ಅವ್ರಿಗೆ ಅವ್ರ ಸಮಾಧಾನಕ್ಕೆ ಕಾಫಿ ಪುಡಿ ತಂದಿರ್ತಾರೆ ಜೊತೆಗೆ. ಆಮೇಲೆ ನಿಪ್ಪಟ್ಟು, ಕೋಡ್ಬಳೆ, ಮತ್ತು ಮೈಸೂರು ಪಾಕ್, ಕಾಂಗ್ರೆಸ್ ಕಡಲೆ ಬೀಜ, ಹೀಗೆ ವೆರೈಟಿ ಆಫ್ ತಿಂಡಿಗಳಿದೆ. ದಟ್ ಈಸ್ ಮೂಂಗ್ ದಾಲ್. ಕೋಡ್ಬಳೆ ಬೇಕಾ? ತಗೊಂಡಿದ್ದೆ ನೋಡಿ, ಕೋಡ್ಬಳೆ ಯಮ್ಮಿ. ಕೋಡ್ಬಳೆ ನೆಕ್ಸ್ಟ್ ಡೇ ನಾನು ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಫೋಟೋ ತೆಗೆಸ್ಕೊಳ್ಳೋದಂದರೆ ತುಂಬ ಇಷ್ಟ, ಹಾಗೆ ಅವ್ರ ತಾತಂಗೆ ಮೊಮ್ಮಗಳೇ ಫೋಟೋ ತೆಗೆಯೋದಂದರೆ ಭಾರಿ ಇಷ್ಟ. ಹಾಗಾಗಿ ಇಲ್ಲಿ ಅವಳು ಫೋಟೋ ತೆಗಿತಾ ಇದ್ದರು, ಅವಳು ಕ್ಯೂಟಾಗಿ ಪೋಸ್ ಕೊಡ್ತಾ ಇದ್ದಾಳೆ. ಸೂಪರ್.
ಇಂಡಿಯಾಯಿಂದ ಯಾರೇ ಮನೆಗೆ ಬಂದರೂ ಅವರೇ ಅಡುಗೆ ಮಾಡೋದು ನಮ್ಮನೇಲಿ, ಅದೇ ನಮ್ಮನೆ ಸ್ಪೆಷಲ್ಲು. ನನಗಂತೂ ನಮ್ಮನೇಲಿ ಅಡುಗೆ ಮಾಡಿರೋದೇ ಮರ್ತೋದಂಗೆ ಆಗಿಬಿಟ್ಟಿದೆ. ಯಾಕಂದರೆ ಇಷ್ಟು ದಿನ ಅಮ್ಮ ಇಲ್ಲ ಅಕ್ಕ ಅಡುಗೆ ಮಾಡೋರು, ಈಗ ಅತ್ತೆ ಮಾವ ಮನೆಗೆ ಬಂದಿರೋದ್ರಿಂದ ಅತ್ತೆನೇ ಅಡುಗೆ ಮಾಡ್ತಾರೆ. ನಾನು ತುಂಬ ಕಮ್ಮಿ, ಯಾವಾಗಲೂ ಚಪಾತಿ ಮಾಡುವಾಗಲೂ ಅಥವಾ ಇಡ್ಲಿ ಮಾಡುವಾಗ ಹೆಲ್ಪ್ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಯೂಶ್ವಲಿ ಅವರೇ ಅಡುಗೆ ಮಾಡ್ತಿರ್ತಾರೆ. ನಮ್ಮನೆಯ ಬ್ಯಾಕ್ಯಾರ್ಡಲ್ಲಿ ಮಾವ ಗಾರ್ಡನಿಂಗ್ ಶುರು ಮಾಡಿದ್ದಾರೆ. ಪ್ರತಿದಿನ ಒಂದೊಂದು ಹೊಸ ಗಿಡ ಹಾಕೋಣ ಅಂತ ಹೇಳಿದ್ದಾರೆ. ಸೊ ಅದರ ಪ್ರಾರಂಭ ತುಳಸಿ ಗಿಡದಿಂದ ಶುರುವಾಗಿದೆ. ನಮ್ಮನೆಯಲ್ಲಿ ಮುಂಚೆ ಇದ್ದ ತುಳಸಿ ಗಿಡನ ಬ್ಯಾಕ್ಯಾರ್ಡಲ್ಲಿ ಗಾರ್ಡ್ನರ್ ಗೊತ್ತಾಗದೆ, ಅದು ತುಳಸಿ ಗಿಡ ಅಂತ ಗೊತ್ತಾಗದೆ, ಬೇರ್ ಸಮೇತ ಕಿತ್ತಾಕ್ಬಿಟ್ಟಿದ್ರು. ಸೊ ನನಗಂತೂ ತುಂಬ ಬೇಜಾರಾಗೋಗ್ಬಿಟ್ಟಿತ್ತು, ನಮ್ಮ ಮನೆ ತುಳಸಿ ಗಿಡ ಹೊರಟೋಗ್ಬಿಡ್ತಲ್ಲ ಅಂತ. ಆದರೆ ಇವತ್ತು ಇಂಡಿಯನ್ ಸ್ಟೋರ್ಗೆ ಹೋದಾಗ ತುಳಸಿ ಗಿಡ ಎಲ್ಲ ತಂದಿಟ್ಟಿದ್ರು ಇಂಡಿಯನ್ ಸ್ಟೋರಲ್ಲಿ. ಸೊ ಫುಲ್ ಖುಷಿಯಾಗ್ಬಿಟ್ಟು ಒಂದು ತುಳಸಿ ಗಿಡನ ತೊಗೊಂಡು ಬಂದೆ ಮನೇಲಿ ಹಾಕೋಣ ಅಂತ. ಸೊ ಮಾವ ಇಲ್ಲಿ ಅದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಪಾಟಲ್ಲಿ ಹಾಕೋದಕ್ಕೆ. ಸೊ ಈ ಪೂರ್ತಿ ವಾರದ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.